ಮಾನ್ಸೂನ್ ರಾಗ ಚಿತ್ರದ ಟ್ರೈಲರ್ ನೋಡಿದ್ರೆ ಟ್ರೈಲರ್ ತುಂಬ ಚೆನ್ನಾಗಿದೆ. ಈ ಚಿತ್ರದ ನಿರ್ದೇಶಕರು ರವೀಂದ್ರ ಅವರು ಮತ್ತು ನಿರ್ಮಾಪಕರು ವಿಖ್ಯಾತ ಅವರು ಈ ಚಿತ್ರವನ್ನು ಸಮರ್ಥವಾಗಿ ನಿರ್ಮಾಣ ಮಾಡೋದಕ್ಕೆ ಶ್ರಮಿಸಿದ್ದಾರೆ ಅನ್ನೋದು ಈ ಟ್ರೈಲರ್ಗಳಲ್ಲಿ ಎದ್ದು ಕಾಣ್ತಾ ಇದೆ. ಹಾಗೆ ಈ ಚಿತ್ರದಲ್ಲಿ ಹಲವಾರು ಜನ ನಟ ನಟಿಯರು ಕಾಣಿಸ್ಕೊಂಡಿದ್ದಾರೆ. ಅವರೆಲ್ಲರೂ ಸಮರ್ಥವಾಗಿ ಈ ಚಿತ್ರನ ಮುಂದಕ್ಕೆ ಕೊಂಡೊಯ್ದಿದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಈ ಚಿತ್ರದಲ್ಲಿ ಟೆಕ್ನಿಷಿಯನ್ಗಳ ಶ್ರಮ ಕಾಣ್ತಾ ತುಂಬ ಎದ್ದು ಕಾಣ್ತಾ ಇರುವಂಥದ್ದು. ಸಿನಿಮಾಟೋಗ್ರಫರ್ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸಿಲ್ಲಿನ್ ಅವರು ಇವರ ಎಲ್ಲ ಶ್ರಮನೂ ನಮಗೆ ತೆರೆ ಮೇಲೆ ಕಾಣ್ತಾ ಇದೆ. ಇದೇ ತಿಂಗಳ 19ನೇ ತಾರೀಕು ಈ ಚಿತ್ರ ತೆರೆಗೆ ಬರ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಈ ಚಿತ್ರಕ್ಕೆ ಬೇಕು. ಈ ಚಿತ್ರವನ್ನು ಬೆಂಬಲಿಸಿ ನೀವೆಲ್ಲರೂ ಮಾಧ್ಯಮದ ಮಿತ್ರರು ನಮ್ಮನ್ನು ಬೆಂಬಲಿಸಿ ಸಹಕರಿಸಿ ಅಂತ ಕೇಳ್ತಿದ್ದೀನಿ. ಭಾಳ ಬ್ಯೂಟಿಫುಲ್ಲಾಗಿ ಶೂಟ್ ಮಾಡಿದ್ದಾರೆ. ನನಗೆ ಸುಮಾರು ಜನ ಇದನ್ನು ನೋಡಿದವರು ಹೇಳಿದ ಅಭಿಪ್ರಾಯ ಏನು ಅಂದರೆ ಈ ಸಾಂಗನ್ನು ಇದರ ಎಮೋಷನಲ್ ಕಂಟೆಂಟನ್ನು ಸಾಂಗಲ್ಲಿ ಮತ್ತು ಪಿಕ್ಚರೈಸೇಷನಲ್ಲಿ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಈ ಥರದ ಒಂದು ಚಿತ್ರೀಕರಣ ಬೇಕು ಸಿನಿಮಾಗಳಲ್ಲಿ. ತುಂಬ ಸಿನಿಮಾಗಳಲ್ಲಿ ನಾವು ಗಮನಿಸ್ತಾ ಇರ್ತೀವಿ ತುಂಬ ಫಾಸ್ಟ್ ಕಟ್ಟಿಂಗ್ ಶಾರ್ಟ್ಸ್ ಹೋಗ್ತಾ ಇರುತ್ತೆ ಟಕ್ 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 ಅಂತ. ಇದರಲ್ಲಿ ಆ ನಮಗೆ ಪ್ರೇಕ್ಷಕನಿಗೆ ಕೂಡ ಎಮೋಟ್ ಆಗೋದಕ್ಕೆ ಅವಕಾಶ ಕೊಟ್ಟು ಆ ಶಾರ್ಟ್ಸ್ನ ಫ್ರೀಸ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗುವಂಥದ್ದು ಲೆಂತ್ನ ಇಟ್ಕೊಂಡು ಈ ಥರದ್ದೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ. ಇದನ್ನು ಕಾಮನ್ ಆಡಿಯನ್ ಕೂಡ ಹೇಳಿದ್ರು ನನ್ನ ಜೊತೆ ಮಾತಾಡ್ತಾ, ಜೊತೆಗೆ ಟೆಕ್ನಿಷಿಯನ್ಗಳು ಹೇಳಿದ್ದಾರೆ. ಈ ಹಾಡು ತುಂಬ ಡಿಫರೆಂಟ್ ಆದಂಥ ಒಂದು ಹಾಡು. ಇಲ್ಲಿ ಒಂದು ಕೋರಸ್ ಇರುತ್ತೆ. ಆ ಕೋರಸ್ಸು ಒಂದು ಕಲ್ಪನೆಯ ಕೋರಸ್, ಅದು ಈ ಪಾತ್ರಕ್ಕೂ ಮತ್ತು ಆ ಕೋರಸ್ಗೂ ಸಂಬಂಧ ಇರಲ್ಲ. ಆದರೆ ಎಲ್ಲರೂ ಸೇರಿ ಒಂದು ಹಾಡನ್ನು ಕ್ರಿಯೇಟ್ ಮಾಡ್ತಿರ್ತಾರೆ, ಒಂದು ಮೂಡನ್ನ ಕ್ರಿಯೇಟ್ ಮಾಡ್ತಿರ್ತಾರೆ. ಈ ಥರದ್ದೊಂದು ಎಫರ್ಟು ಇತ್ತೀಚಿನ ದಿನಗಳಲ್ಲಿ ನಾನು ಎಲ್ಲೂ ನೋಡಿಲ್ಲ. ಈ ಥರದ ಒಂದು ಪಿಕ್ಚರೈಸೇಷನ್ನ ನೋಡಿಲ್ಲ. ತುಂಬ ಚೆನ್ನಾಗಿದೆ ಸಾಂಗ್. ಮೇಡಮ್ ಜೊತೆ ಆ್ಯಕ್ಟ್ ಮಾಡಿ, ಸುಹಾಸಿನಿ ಮೇಡಮ್ ಜೊತೆ ಆ್ಯಕ್ಟ್ ಮಾಡಿದ್ದು ಒಂದು ಭಾಳ ದೊಡ್ಡ ಎಕ್ಸ್ಪೀರಿಯನ್ಸು. ಯಾಕಂದರೆ ನಾವು ಬರೀ ನಮ್ಮಷ್ಟಕ್ಕೆ ನಾವು ಆ್ಯಕ್ಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ತುಂಬ ದೊಡ್ಡ ನಟರು, ತುಂಬ ಹೆಸರು ಮಾಡಿರುವಂಥವ್ರು, ಹೆಸರು ಮಾಡಿರೋರು ಅನ್ನೋದಕ್ಕಿಂತ ಅಭಿನಯದಲ್ಲಿ ತುಂಬ ಪರಿಶ್ರಮ ಇರುವಂಥವ್ರು, ಅವರ ಹಲವಾರು ಚಿತ್ರಗಳಲ್ಲಿ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ಗಳನ್ನು ನಾವು ಇಷ್ಟು ವರ್ಷಗಳಲ್ಲಿ ನೋಡ್ತಾ ಬಂದಿದ್ದೀವಿ. ಅಂಥವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅವರು ಹೇಗೆ ಪ್ರಿಪೇರ್ ಆಗ್ತಾರೆ, ಅವರು ಹೇಗೆ ಆ್ಯಕ್ಟ್ ಮಾಡ್ತಾರೆ, ನಾವಿಬ್ಬರು ಸೇರಿ ಹೇಗೆ ಒಂದು ಸನ್ನಿವೇಶನ ಕಟ್ಟಬೇಕು, ಇವೆಲ್ಲವೂ ತುಂಬ ಚಾಲೆಂಜಿಂಗ್ ಆದಂಥ ಒಂದು ಘಟನೆ. ಅವರ ತುಂಬ ಸರಳವಾಗಿ ಅಭಿನಯಿಸ್ತಾರೆ. ಅವರು ಭಾಳ ಖುಷಿಯಾಗುವಂಥ ವಿಷಯ ಮತ್ತು ನಮಗೆ ಕಲಿಯೋರಿಗೆ ಅದು ಒಂದು ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗಿರೋದು. ಅವರು ಏನನ್ನೋ ಕ್ರಿಯೇಟ್ ಮಾಡ್ಬಿಡ್ತೀನಿ ಅಂತ ಹೋಗೋದಿಲ್ಲ ಅವರು ಟಕ್ ಅಂತ, ಸುಮ್ಮನೆ ಸಿಂಪಲ್ಲಾಗಿ ಮಾಡ್ತಾ ಹೋಗ್ತಿರ್ತಾರೆ. ಒಂದು ಸಣ್ಣ ಥಾಟ್ನೂ ಅವರ ಗೆಸ್ಚರ್ಸಲ್ಲಿ, ಪೋಸ್ಚರ್ಸಲ್ಲಿ, ಅವರ ಎಕ್ಸ್ಪ್ರೆಷನಲ್ಲಿ ಹೊರತರ್ತಾ ಇರ್ತಾರೆ. ಅದು ಭಾಳ ಬ್ಯೂಟಿಫುಲ್ ಆಗಿತ್ತು. ಅದನ್ನು ಎಂಜಾಯ್ ಮಾಡಿದ್ದೀನಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ.